ಮುರುಘಾಶ್ರೀಗಳಿಗೆ ಅನಾರೋಗ್ಯ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನು ಜಿಲ್ಲಾಸ್ಪತ್ರೆಗೆ ಈಗ ದಾಖಲು ಮಾಡಲಾಗಿದೆ. ಕೆಲವು ಪರೀಕ್ಷೆಗಳನ್ನು ಅವರಿಗೆ ಮಾಡ್ತಾ ಇದ್ದಾರೆ. ಮುರುಘಾಶ್ರೀಗಳಿಗೆ ಎದೆ ನೋವು ಕಾಣಿಸಿಕೊಂಡಿದೆ. ಡಾಕ್ಟರ್ ಅರ್ಪಿತಾ ರೂಪಾರ್ ಅವರು ಶ್ರೀಗಳಿಗೆ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎದೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕೆಲವೊಂದು ನಿನ್ನೆ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗಲೇ ಡಾಕ್ಟರ್ ಸಮ್ಮರಿನಲ್ಲಿ ಬರೆದಿದ್ರಂತೆ, ಅಕಸ್ಮಾತ್ ಎದೆ ನೋವು ಕಾಣಿಸಿಕೊಂಡಲ್ಲಿ ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕಾಗುತ್ತೆ ಅಂತ. ಅದರ ಪ್ರಕಾರನೇ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿದೆ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ECG ಮತ್ತು BP ಶುಗರ್ ಲೆವೆಲ್ ಎಲ್ಲವನ್ನ ಕೂಡ ಟೆಸ್ಟ್ ಮಾಡ್ತಾರೆ. ಅವರಿಗೆ ಸ್ವಲ್ಪ ಆ ಪ್ರಾಬ್ಲಮ್ ಮೊದಲಿಂದನೂ ಕೂಡ ಇತ್ತು. ಸೊ ಹಾಗಾಗಿ ಈಗ ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ. ಪರೀಕ್ಷೆಗಳನ್ನು ಮಾಡಿ ನಂತರ ವೈದ್ಯರು ಏನಾಗಿದೆ, ಇದಕ್ಕೆ ಏನು ಟ್ರೀಟ್ಮೆಂಟು, ಇದೆಲ್ಲವನ್ನು ಕೂಡ ನೋಡ್ತಾರೆ. ನೋಡಿದ ನಂತರ ಆನಂತರ ಅವ್ರಿಗೆ ಅವ್ರನ್ನ ಎಷ್ಟೊತ್ತು ಇರಿಸ್ಕೊಳ್ಬೇಕಾಗತ್ತೆ, ಅಬ್ಸರ್ವೇಷನ್ನಲ್ಲಿ ಇಡಬೇಕಾ ಬೇಡವಾ, 24 ಗಂಟೆನಾ 48 ಗಂಟೆನಾ ನೋಡಿ ಜೈಲಾಧಿಕಾರಿಗಳಿಗೆ ಅದನ್ನು ಶಿಫಾರಸು ಮಾಡ್ತಾರೆ. ನೋಡಿ, ಹೀಗಿದೆ ಪರಿಸ್ಥಿತಿ, ಹೀಗೆ ಟ್ರೀಟ್ಮೆಂಟನ್ನು ಕೊಡಬೇಕು, ಇದಕ್ಕೆ ಇಷ್ಟು ಸಮಯ ಬೇಕಾಗುತ್ತೆ ಅಂತ. ಸೊ ಹಾಗಾಗಿ ಅದರ ಪ್ರಕಾರ ಅವ್ರಿಗೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸ್ಲಾಗುತ್ತೆ. ಸೊ ಜಿಲ್ಲಾಸ್ಪತ್ರೆಗೆ ಶ್ರೀಗಳನ್ನು ಈಗ ಶಿಫ್ಟ್ ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಶ್ರೀಗಳಿಗೆ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡೋದಕ್ಕೆ ಅಂತ ಈಗಾಗಲೇ ಎಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ಮುರುಘಾಶ್ರೀಗಳಿಗೆ ಈಗ ಪರೀಕ್ಷೆಯನ್ನು ಮಾಡೋದಕ್ಕೆ ತಜ್ಞ ವೈದ್ಯರ ತಂಡ ಕೂಡ ಬಂದಿದೆ. ಮುರುಘಾಶ್ರೀಗಳಿಗೆ ಎದೆನೋವು ಕಾಣಿಸ್ಕೊಂಡಿದೆ, ಹಾಗಾಗಿ ಅವ್ರಿಗೆ ಕೆಲವೊಂದು ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ ಸಹಜವಾಗಿ. ಸೊ ಅದರ ಪ್ರಕಾರ ಮತ್ತೊಂದು ಕಡೆ ಈಗ ಕೋರ್ಟ್ನಲ್ಲಿ 10 ಗಂಟೆ ನಂತರ ಇವರು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಬಹುದು, ಇವತ್ತು ಅಥವಾ ನಾಳೆ ಅಂತ ಉಮೇಶ್ ಅವರು ಹೇಳಿದ್ದಾರೆ, ಅವ್ರ ಪರ ವಕೀಲರು. ಇವತ್ತು ಅಥವಾ ನಾಳೆ ನಾವು ಅರ್ಜಿಯನ್ನು ಹಾಕೋತೀವಿ ಅಂತ. ಸೊ ನೋಡೋಣ ಏನೇನಾಗುತ್ತೆ, ಏನೇನು ಪ್ರಕ್ರಿಯೆಗಳು ಅಂತನ್ಬಿಟ್ಟು.